do this. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಿದ್ರೆ ಕಿಶೋರ್ ಬ್ಲಾಗ್ಸ್. ನಾನ್ ಕಿರಣ್, ನಾನ್ ಶೋಭಾ. ಇದು ನಮ್ ಫಸ್ಟ್ ವಿಡಿಯೋ. ಲಾಸ್ಟ್ ಟೈಮ್ ನಾವಿಬ್ರು ಕೂರ್ಗ್ ವಯನಾಡ್ 4 days ರೋಡ್ ಟ್ರಿಪ್ ಹೋಗಿದ್ವಿ. ಇದು ನಮ್ದು ಒನ್ ಆಫ್ ದ ಬೆಸ್ಟೆಸ್ಟ್ ಅಂಡ್ ಕ್ರೇಜಿಯಸ್ಟ್ ಟ್ರಿಪ್ ಆಗಿತ್ತು. ಯಾಕಂದ್ರೆ ನಿಮ್ ಎಲ್ರಿಗೂ ಗೊತ್ತಿದೆ, ಮಾನ್ಸೂನ್ ಅಲ್ಲಿ ಬೈಕ್ ರೈಡ್ ಮಾಡೋದು ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ನಾನು ಮಾತಲ್ಲಿ ಹೇಳೋದಕ್ಕಿಂತ ನೋಡಿದ್ರೇನೆ ಚೆನ್ನಾಗಿರುತ್ತೆ. ಬನ್ನಿ ನೋಡ್ಕೊಂಬರೋಣ. ನಮ್ ಜರ್ನಿ ಸ್ಟಾರ್ಟ್ ಆಗಿದ್ದು ಬ್ಯಾಂಗ್ಳೂರಿಂದ ರಾತ್ರಿ 2 ಗಂಟೆಗೆ. ಮಾರ್ನಿಂಗ್ 7 ಅನ್ನೋಷ್ಟರಲ್ಲಿ ನಾವು ಕುಶಾಲನಗರ ರೀಚ್ ಆಗಿದ್ವಿ. ನಾವು ಅಲ್ಲಿಂದ ವಿಸಿಟ್ ಮಾಡಿದ್ದು ಫಸ್ಟ್ ಪ್ಲೇಸ್ ಅಂದರೆ ಗೋಲ್ಡನ್ ಟೆಂಪಲ್. ಅದು ಕುಶಾಲನಗರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ನಾವು ಹೋಗಿದ್ದ ಟೈಮಲ್ಲಿ ಪ್ರೇಯರ್ ನಡೀತಿತ್ತು, ಹಾಗಾಗಿ ಒಳಗಡೆ ಹೋಗಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹೊರಗಡೆಯಿಂದನೇ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡು ಬಂದ್ವಿ. ಟೆಂಪಲ್ ನೋಡಾದ್ಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು. ನನ್ನ ಫೇವ್ರೆಟ್ ಪ್ಲೇಸು ಮಲ್ಲಳ್ಳಿ ಫಾಲ್ಸ್. ಮಲ್ಲಳ್ಳಿ ಫಾಲ್ಸ್ಗೆ ಹೋಗ್ತಿರ್ಬೇಕಾದ್ರೆ ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು. ಎಲ್ಲಾದರೂ ನಿಲ್ಸೋಣ ಅನ್ನೋಷ್ಟರಲ್ಲಿ ಒಂದು ಒಳ್ಳೆ ಟೀ ಸ್ಪಾಟ್ ಸಿಕ್ತು ಕುತ್ಕೊಂಡು ಟೀ ಕುಡಿಯೋಕ್ಕೆ. ವ್ಯೂ ಕೂಡ ತುಂಬ ಚೆನ್ನಾಗಿತ್ತಲ್ಲಿ.
ಎಕ್ಸ್ಪ್ಲೋರ್ಲಿ ಫೇಲ್ ಆಗಿತ್ತು. ಸೊ ಹಾಗಾಗಿ ನಾವು ಅಲ್ಲಿ ಕೇರಳ ಬಾರ್ಡರ್ಲ್ಲಿ ಇರೋ ಪುಟ್ಟದಲ್ಲಿ ಸ್ಟೇ ಆಗಿ ಹುಲಿಗಳನ್ನ ನೋಡ್ಬೇಕನ್ನೋ ಕಾತರದಲ್ಲಿ ಬೆಳಗ್ಗೆ ಬೇಗ ಇದ್ದು ಸಫಾರಿಗೆ ಅಂತ ಹೊರಟ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಮಳೆಗಾಲದಲ್ಲಿ ಪ್ರಾಣಿಗಳೆಲ್ಲ ಜಾಸ್ತಿ ಓಡಾಡಲ್ಲ ಅಂತೇಳಿ. ಆದ್ರೂ ನಾವು ಹೊರಟ್ವಿ. ನಮ್ಮ ದೃಷ್ಟಕ್ಕೆ ಅಲ್ಲಲ್ಲೇ ನವಿಲುಗಳು ಜಿಂಕೆಗಳು ಕಾಣ್ತಾ ಇತ್ತು. ಒಂದು ಸಜೆಷನ್ ಏನಂದರೆ, ನೀವೇನಾದರೂ ಸಫಾರಿ ಮಾಡಬೇಕಂತ ಹೋದರೆ ಬೇಸಿಗೆಯಲ್ಲಿ ಹೋಗಿ, ಮಳೆಗಾಲದಲ್ಲಿ ಮಾತ್ರ ಹೋಗ್ಬಿಡಿ. ಸೊ ಸಫಾರಿ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಅಲ್ಲೇ 9 ಕಿಲೋಮೀಟರ್ ದೂರದಲ್ಲಿರೋ ಇರುಫು ಫಾಲ್ಸಿಗೆ ಬಂದ್ವಿ. ಬಟ್ 1 ಕಿಲೋಮೀಟರ್ ನಡೀತೀವಿ ಅಂತಾನೆ ಗೊತ್ತಾಗಲ್ಲ, ಅಷ್ಟೊಂದು ಒಳ್ಳೆ ಒಳ್ಳೆ ವ್ಯೂಸ್ ಇದಾವೆ. ತುಂಬಾ ಎಂಜಾಯ್ ಮಾಡ್ತೀರಾ. ಈ ಫಾಲ್ಸ್ ನೋಡಿದ ಮೇಲೆ ಕಮೆಂಟ್ ಮಾಡಿ, ಈ ಫಾಲ್ಸ್ ಚೆನ್ನಾಗಿತ್ತ ಮರಳಿ ಫಾಲ್ಸ್ ಚೆನ್ನಾಗಿತ್ತ. ಸೊ ನಾವು ಇವಾಗ ಹೋಗ್ತಿರೋದು ಇಲ್ಲಿಂದ 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರೋ ಕಾರಾಪುಜ ಡ್ಯಾಮ್ಗೆ. ಬಂದಮೇಲೆ ಗೊತ್ತಾಗಿದ್ದು ಅಡ್ವೆಂಚರ್ ಜೋನ್ ಕೂಡ ಇದೆ ಅಂತ ಹೇಳಿ. ಲೈಕ್ ಹ್ಯೂಮನ್ ಸ್ಲಿಂಗ್ ಶಾಟ್, ಟ್ರಂಪ್ಲೈನ್ ಪಾರ್ಕ್, ಬಂಗಿ ಟ್ರಂಪ್ಲೈನ್, ಹ್ಯೂಮನ್ ಗೈರೋ ಇವೆಲ್ಲ ಇದ್ವು. ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿದ ಜಿಪ್ ಲೈನ್ ಮಾತ್ರ ಒಬ್ಬರಿಗೆ 390 ರುಪೀಸ್ ಚಾರ್ಜ್ ಮಾಡಿದ್ರು. ಜಿಪ್ ಲೈನ್ ಸ್ಟಾರ್ಟ್ ಪಾಯಿಂಟ್ ಇದ್ದಿದ್ದು ಇಲ್ಲಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ. ಸೊ ಅವರು ನಮಗೆ ಇಲ್ಲಿಂದಾನೆ ಹೆಲ್ಮೆಟು ಮತ್ತು ಜಿಪ್ ಲೈನ್ ಬೆಲ್ಟ್ ಎಲ್ಲ ಹಾಕಿ ಅವ್ರದ್ದೇ ಜೀಪಲ್ಲಿ ಕರ್ಕೊಂಡು ಹೋದ್ರು.
ಅಂಡ್ ಇಲ್ಲಿರೋ 600 meter ಜಿಪ್ ಲೈನ್ ಕೇರಳದಲ್ಲಿರೋ ಲಾಂಗೆಸ್ಟ್ ಜಿಪ್ ಲೈನ್ ಅಂತೆ. ಈ ಜಿಪ್ ಲೈನ್ ಕಂಪ್ಲೀಟ್ ಆಗಿ ಡ್ಯಾಮ್ ಮೇಲ್ಗಡೆನೆ ಪಾಸ್ ಆಗುತ್ತೆ. ಸೊ ಆ ರೀಸನ್ ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗುರು, ಬಟ್ ಅಷ್ಟೇ ಕ್ರೇಜ್ ಆಗಿರುತ್ತೆ. ಈಸಿಯೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ವಯನಾಡಲ್ಲಿ ನಿಮಗೆ ತುಂಬಾನೇ ಜಿಪ್ ಲೈನ್ ಆಪ್ಷನ್ ಸಿಗುತ್ತೆ. ನೀವು ಬೇಕು ಅಂದ್ರೆ ಟಿ ಎಸ್ಟೇಟ್ ಅಲ್ಲಿ ಕೂಡ ಜಿಪ್ ಲೈನ್ ಮಾಡಬಹುದು. ಇವಾಗ ನಾವು ಹೋಗ್ತಿರೋದು ಇಲ್ಲಿಂದ 20 kilometer ಡಿಸ್ಟೆನ್ಸ್ ಅಲ್ಲಿ ಇರೋ 900 ಗಂಡಿ ಈಕೋ ಪಾರ್ಕ್ಗೆ. ಇಲ್ಲಿ ಕಂಪ್ಲೀಟ್ 12 kilometer ಆಫ್ ರೋಡಿಂಗ್ ಇರುತ್ತೆ. ಸೊ ಹಾಗಾಗಿ ಪ್ರೈವೇಟ್ ವೆಹಿಕಲ್ ಎಲ್ಲ ಅಲೋ ಮಾಡಲ್ಲ, ಅವ್ರದೇ ಜೀಪ್ಗಳಿರ್ತವೆ. ಒಂದು ಜೀಪ್ಗೆ 1200 ಸಮಥಿಂಗ್ ಇತ್ತು. 6 members ಅಲೋ ಮಾಡ್ತಾರೆ. ಡಿಫೆನ್ಸ್ ಅಪ್ ನಿಮ್ಮ ಮೇಲೆ ಎಷ್ಟು ಜನ ಹೋಗ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಡ್ತು. ಅದಾದಮೇಲೆ ಮತ್ತೆ ಮೇಲ್ಗಡೆ 200 rupees ಚಾರ್ಜ್ ಇರುತ್ತೆ. ಅದ್ರಲ್ಲಿ ನಿಮಗೆಲ್ಲ ಗ್ಲಾಸ್ ಬ್ರಿಡ್ಜು ಮತ್ತೆ ಸ್ವಿಂಗು, ಆರ್ಚರಿ, ರೋಪು, ಟ್ರೀ ಹೌಸು ಇವೆಲ್ಲ ಇನ್ಕ್ಲೂಡ್ ಇರುತ್ತೆ. ಇಲ್ಲಿಂದ ಮತ್ತೆ ನಿಮಗೆ 8 kilometer ಡಿಸ್ಟೆನ್ಸ್ ಅಲ್ಲಿ ಸೂಚಿಕಾರ ವಾಟರ್ ಫಾಲ್ ಸಿಗುತ್ತೆ. ಅಲ್ಲೂ ಕೂಡ ಹಾಗೆ ಒಂದು 1 kilometer ಏನೋ ನಿಯರ್ಲಿ ನಡ್ಕೊಂಡು ಹೋಗ್ಬೇಕು ಕೆಳಗಡೆ. ಬಟ್ ವರ್ತ್ ಇದೆ, ತುಂಬಾ ಚೆನ್ನಾಗಿದೆ ಫಾಲ್ಸ್. ಕೆಳಗಡೆ ಕೂಡ ನೀವು ಸ್ವಿಮ್ ಮಾಡ್ಬೋದು, ಅಲೋ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ, ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಇಲ್ಲಿ ಹೋದಾಗ. ಫಾಲ್ಸ್ ನೋಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ. ಆ ಪ್ಲೇಸ್ನ ಹೆಸರಲ್ಲಿ ಒಂದು ಕನ್ನಡ ಮೂವಿ ಇದೆ, ಅದು ಯಾವುದು ಅಂತ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀವಿ, ಬನ್ನಿ ಹೋಗುವ. ವಯನಾಡ್ನ ಅಂಬಲಾ ವಯಲ್ನಿಂದ 6 kilometer ಮತ್ತು ಸುಲ್ತಾನ್ ಬತ್ತೇರಿಯಿಂದ 14 kilometer ಮತ್ತು ಕಲ್ಪಟ್ಟೆಯಿಂದ 28 kilometer ದೂರದಲ್ಲಿರುವ ಈ ಪ್ಲೇಸ್ಗೆ ನಾವು ಇವಾಗ ಬಂದ್ವಿ. ಪಾರ್ಕಿಂಗ್ ಪ್ಲೇಸಿಂದ ಸುಮಾರು 1.5 kilometer ನಾವು ನಡ್ಕೊಂಡು ಹೋಗಬೇಕು. ಹೋಗ್ತಾ ದಾರಿಲಿ ನಿಮಗೆ ತಿಂಡಿ ತಿನಿಸು, ಪಾನೀಯಗಳು ಮತ್ತು ಮಸಾಲೆ ಐಟಮ್ಸು, ಕೆಲವೊಂದು ಕರಕುಶಲ ವಸ್ತುಗಳು ಎಲ್ಲನೂ ಸಿಗುತ್ತೆ. ಹೋಗ್ತಾ ನಮಗೆ 8D ಸಿನಿಮಾ ಥಿಯೇಟ್ರ್ ಕಾಣಿಸ್ತು. ಸೊ ನಾವು ಒಂದು ಟ್ರೈ ಮಾಡೋಣ ಅಂತೇಳಿ ಒಳಗೆ ಹೋದ್ವಿ. VR ಎಫೆಕ್ಟು ಪರವಾಗಿಲ್ಲ, ಒಂಥರ ಮಜವಾಗಿತ್ತು. ಮತ್ತೆ ಮುಂದೆ ಹೋಗ್ತಾ ಆರ್ಚರಿ ಅಥವಾ ಬಿಲ್ಲು ಬಾಣ 10 rupees ಕೊಟ್ಟರೆ 4 kaddi ಕೊಡ್ತಾರೆ, ಅದನ್ನು ಆಡಿಕೊಂಡು ಹಾಗೆ ಹೋದ್ವಿ. ಇನ್ನೇನು ಮುಗೀತು, ಇನ್ನೊಂದು ಸ್ವಲ್ಪ ಮೇಲಕ್ಕೆ ಹೋದರೆ ಐ ಥಿಂಕ್
ಇದೇ ನೋಡಿ ನಾನು ಹೇಳ್ತಿದ್ದ ಇಂಟ್ರೆಸ್ಟಿಂಗ್ ಪ್ಲೇಸ್. ಇದು ಗುಹೆ ಥರ ಕಾಣಿಸುತ್ತೆ, ಬಟ್ ಇದು ಗುಹೆ ಅಲ್ಲ, ಎರಡು ಕಲ್ಲು ಮಧ್ಯದಲ್ಲಿ ಒಂದು ಕಲ್ಲು ಬಂದಿದೆ, ಇದನ್ನು ಎಡಕಲ್ ಕೇವ್ ಅಂತ ಕರೀತಾರೆ. ಇಲ್ಲಿ ಜಯಂತಿ ಅವ್ರದ್ದು ಒಂದು ಮೂವಿ ಇದೆ ಎಡಕಲ್ಲು ಗುಡ್ಡದ ಮೇಲೆ, ಆ ಮೂವಿನ ಇಲ್ಲೇ ಶೂಟ್ ಮಾಡಿರೋದು. ಇದ್ರದ್ದು ದಂತಕಥೆನೂ ಇದೆ. ರಾಮನ ಪುತ್ರರಾದ ಲವಕುಶ ಅವರಿಬ್ಬರು ಬಾಣ ಬಿಟ್ಟಾಗ ಈ ಥರ ಕನ್ಸ್ಟ್ರಕ್ಟ್ ಆಗಿರೋದು ಅಂತಲೂ ಹೇಳ್ತಾರೆ. ನೀವೇನು ನೋಡ್ತಿದ್ದೀರಲ್ಲ, ಈ ಚಿತ್ರಗಳನ್ನೆಲ್ಲ ಬಳಪದ ಕಲ್ಲಿಂದ ಚಿತ್ರಿಸಿರೋದು. ಇಲ್ಲೊಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ಇಲ್ಲಿಂದ ಬೆಂಗಳೂರಿಗೆ ಹೊರಟ್ವಿ. ಬರ್ತಾ ದಾರಿಲಿ ನಮ್ಗೆ ಈ ಜಿಂಕೆಗಳು ಕಾಣಿಸ್ಕೊಂಡು, ಇಲ್ಲಿಗೆ ನಮ್ಮ 4 ದಿನದ ಟ್ರಿಪ್ ಮುಗಿಯುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.